ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೊದಲನೆಯದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಬರುವ ಜೇನುಕಲ್ಮ ದೇವಸ್ಥಾನ ಅಂದರೆ ಅಮ್ಮನಘಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಈ ಒಂದು ದೇವಸ್ಥಾನ ಶಿವಮೊಗ್ಗ ಮತ್ತು ಹೊಸನಗರ ಮಾರ್ಗ ಮಧ್ಯದಲ್ಲಿ ಬರುವ ಕೋಡೂರು ಗ್ರಾಮದಿಂದ ಸ್ವಲ್ಪ ಮುಂದಕ್ಕೆ ಸಾಗಿದರೆ ಬಲಭಾಗದಲ್ಲಿ ದೇವಸ್ಥಾನದ ಕಮಾನು ಕಾಣುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ 3 ಕಿಲೋಮೀಟರ್ ಸಾಗಿದರೆ ಈ ಒಂದು ದೇವಸ್ಥಾನ ಸಿಗುತ್ತೆ. ಹಾಗೆ ಶಿವಮೊಗ್ಗದಿಂದ ಬರೋರಿಗೆ 52 ಕಿಲೋಮೀಟರ್ ಆಗುತ್ತೆ, ಹೊಸನಗರದಿಂದ ಬರೋರಿಗೆ 13 ಕಿಲೋಮೀಟರ್ ಆಗುತ್ತೆ. ಬಸ್ಸಿನಲ್ಲಿ ಬರೋರಿಗೆ ಇಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ, 1 ಸೀಟಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಜೇನುಕಲ್ಲಮ್ಮ ಅಂತ ಹೆಸರು ಬರಲು ಕಾರಣ ಇಲ್ಲಿ ಕಲ್ಲಿನ ಒಳಗೆ ದೇವಿ ನೆಲೆಸಿದ್ದಾಳೆ, ಹಾಗೆ ಆ ಕಲ್ಲಿನ ಮೇಲೆ ಜೇನು ಕಟ್ಟಿರ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಜೇನುಕಲ್ಲಮ್ಮ ಅಂತ ಹೆಸರು ಬಂದಿದೆ. ಮತ್ತು ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ ಅಮ್ಮನಘಟ್ಟ ಅಂತಲೂ ಕರೀತಾರೆ. ಈ ಒಂದು ದೇವಸ್ಥಾನ ಒಂದು ಪವಿತ್ರ ಸ್ಥಳವಾಗಿದೆ, ಹಾಗೆಯೇ ತುಂಬ ಜನರ ಮನೆಯ ದೇವರು ಸಹ ಆಗಿದೆ. ಈ ಒಂದು ದೇವಸ್ಥಾನಕ್ಕೆ ಜನರು ಹರಕೆ ಹೊತ್ತುಕೊಳ್ಳಲು ಹಾಗೆ ಹರಕೆ ಈಡೇರಿದ ಮೇಲೆ ತೀರಿಸಲಿಕ್ಕೂ ಸಹ ಬರ್ತಾರೆ. ಇಲ್ಲಿ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ 9 ದಿನಗಳ ಕಾಲ ದೇವಿಗೆ ಪೂಜೆ ಇರುತ್ತೆ. ಹಾಗೆ ಈ ಒಂದು ದೇವಸ್ಥಾನ ವಿಶೇಷವಾಗಿ ಸಿಂಗಾರಗೊಳ್ಳುತ್ತೆ. ಈ ಒಂದು ಕ್ಷೇತ್ರದ ವಿಶೇಷತೆ ಏನಂದರೆ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿದೆ, ಹಾಗೆ ಪ್ರಕೃತಿಯ ಮಡಿಲಲ್ಲಿ ದೇವಿಯು ನೆಲೆಸಿರೋದ್ರಿಂದ ನಿಮಗೆ ವಿಶೇಷವಾದ ಅನುಭವ ತಂದುಕೊಡುತ್ತೆ. ಇದು ಪ್ರಕೃತಿ ಪ್ರಿಯರಿಗೆ ತುಂಬ ಇಷ್ಟ ಆಗುವ ದೇವಸ್ಥಾನ ಇದು. ಇಲ್ಲಿ ಈಗ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಗರ್ಭಗುಡಿಯೊಂದನ್ನು ಬಿಟ್ಟು ಮತ್ತೆ ಎಲ್ಲದನ್ನು ಕಿತ್ತಾಕಿದ್ದಾರೆ. ನೀವೇನಾದರೂ ಜೀರ್ಣೋದ್ಧಾರ ಮತ್ತು ಅನ್ನದಾನ ಸೇವೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಕಮಿಟಿಯವರಿಗೆ ಹಣ ಸಹಾಯ ಮಾಡ್ಬೋದು. ಹಾಗೆ ಈ ಒಂದು ಸ್ಕ್ಯಾನರ್ ಮುಖಾಂತರ ನಿಮ್ಮ ಫೋನ್ಪೇ ಗೂಗಲ್ ಪೇ ಇಂದನೂ ಸಹಾಯ ಮಾಡ್ಬೋದು ನೀವು. ಹಾಗೆ ನವರಾತ್ರಿ ಟೈಮಲ್ಲಿ ಈ ಒಂದು ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ಇಲ್ಲಿ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸೇವೆ ಇರುತ್ತದೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ಬೆಟ್ಟ ಇದೆ,
ಹಾಗೂ ವೀಕ್ಷಣಾ ಸ್ಥಳ ಇದೆ. ಚಾರಣ ಪ್ರಿಯರು, ಪ್ರಕೃತಿ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ಈ ಪ್ರದೇಶ. ನಾನೀಗ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ನಾವು ಸಣ್ಣಲಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಪಕ್ಕದೂರು ನಮ್ಮ ಅಜ್ಜನ ಊರಾಗಿದ್ದರಿಂದ ನವರಾತ್ರಿ ಟೈಮಲ್ಲಿ ನಾವು ಒಂದಿನ ವಿಸಿಟ್ ಮಾಡ್ತಾ ಇದ್ವಿ. ಸಣ್ಣಲ್ಲಿ ಏನಂದರೆ ಈ ಒಂದು ದೇವಸ್ಥಾನಕ್ಕೆ ಬರೋದೇ ಒಂದು ಸಂಭ್ರಮ ನಮಗೆ. ದೇವಸ್ಥಾನಕ್ಕೆ ಬಂದು ಈ ಒಂದು ಬೆಟ್ಟ ಹತ್ತದಂತೂ ಇನ್ನೊಂದು ವಿಶೇಷ ನಮಗೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಹಳ್ಳಿ ನೋಡ್ಬೋದು, ಹಾಗೆ ಅಲ್ಲಿ ವ್ಯೂ ಪಾಯಿಂಟಿಂದ ನೋಡಿದರೆ ಸುತ್ತಮುತ್ತ ಹಳ್ಳಿಯೆಲ್ಲ ಕಾಣುತ್ತೆ ನಿಮಗೆ. ಹಾಗೆ ಟವರ್ ಎಣಿಸೋದು ಅಲ್ಲಿ ಕೂತ್ಕೊಂಡು ನಾವು ನಮ್ಮ ಕಸಿನ್ ಎಲ್ಲ ಸೇರಿ, ಆ ಟವರ್ ಎಷ್ಟಿದೆ ಏನು ನೀನು ಎಷ್ಟು ಎಣಿಸ್ತಿ ಅಂತೆಲ್ಲ ಕೇಳೋದು. ಆಮೇಲೆ ಮರ ಹತ್ತೋದು, ಇಲ್ಲಿ ಆಟ ಆಡೋದು, ಆಮೇಲೆ ಕೂಗಿದರೆ 3 ಸತಿ ಕೇಳುತ್ತೆ ಅಂತ ಹೇಳಿ ಕೂಗೋದು, ಹಾಗೆ ಜಾತ್ರೆಯಲ್ಲಿ ಬಂದಿರೋ ಚಯ ಚಯ ಮೊಬೈಲ್ ತಗೊಳ್ಳೋದು, ಕ್ರಿಕೆಟ್ ಆಡೋಕ್ಕಂತೇಳಿ ಡುಪ್ಲಿಕೇಟು ಪೇಸರ್ ಬಾಲ್ ತಗೊಂಡು ಹೋಗೋದು, ಉಂಗುರ ಮತ್ತು ಆಂಜನೇಯನ ತಾಯತ ಎಲ್ಲ ತಗೊಂಡು ಲಾಸ್ಟಿಗೆ ಮಂಡಕ್ಕಿ ಇರ್ತಿತ್ತು ಅಲ್ಲಿ, ಬೆಂಡು ಬೆತಾಸು ಮತ್ತು ಮಂಡಕ್ಕಿ ತಗೊಂಡು ಮನೆಗೆ ಓಪನ್ನು ಆಪೆ ಇತ್ತು, ಅದರಲ್ಲಿ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಇದೊಂಥರ ನಮಗೆ ಎಮೋಷನ್ ಕೂಡ ಹೌದು, ಆಮೇಲೆ ಒಂಥರ ನೆಮ್ಮದಿ ಕೂಡ ಹೌದು ಈ ಪ್ಲೇಸ್, ಈ ದೇವಸ್ಥಾನ ಮತ್ತು ಈ ಪ್ಲೇಸ್. ನೀವು ಇಲ್ಲಿ ಮುಂದೆ ನೋಡ್ಬೋದು ಈ ವ್ಯೂ ಪಾಯಿಂಟಿಂದ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ.